ಸಾವಿರದ ಐದು ಡಾಲರ್ ಸೀರಿಯಸ್ಲಿ ಹಲೋ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಕಾಲೇಜ್ ಫೀಸ್ ಎಷ್ಟಾಯಿತು ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ಲೈಕ್ ಟೂ ಇಯರ್ಸ್ಗೆ ನಾನು ಎಷ್ಟು ಕಟ್ಟಿದ್ದೀನಿ ಇಲ್ಲಿವರೆಗೂ ಎಷ್ಟು ಕಟ್ಟಿದ್ದೀನಿ ಅಂತ ಎಲ್ಲರೂ ತೋರಿಸ್ತೀನಿ ಅದು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನನಗೊಂದು ಸ್ವಲ್ಪ ಏನು ಒಂದು ಸ್ವಲ್ಪ ಕೆಲಸ ಇದೆ ಅದನ್ನು ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ಸೊ ಬಾಲ್ಕನಿ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು ವೆದರ್ ತುಂಬ ಚೆನ್ನಾಗಿದೆ ಇದು ನಮ್ಮ ಬಾಲ್ಕನಿಯಿಂದ ವ್ಯೂ ತುಂಬಾ ಚೆನ್ನಾಗಿದೆ ಒಂದು ಸ್ವಲ್ಪ ಬಿಸಿಲು ಬರ್ತಾ ಇದೆ ಆಮೇಲೆ ವೆದರ್ ಅಷ್ಟೊಂದು ಚಳಿ ಇಲ್ಲ ವಡೆ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ ಏನು ವಡೆ ಏನು ವಡೆ ಅಂದರೆ ಇದು ಚೆನ್ನಾಗಿ ಚೆನ್ನಾಗಿ ವಡೆ ಏನಂತಾರೆ ನನಗೆ ಮಾತಾಡ್ಬಿಟ್ಟಿದೆ ಕನ್ನಡದಲ್ಲಿ ರಿಸರ್ಚ್ ಮಾಡಿ ಬೇಳೆ ತೊಗರಿಬೇಳೆ ಬೇಳೆ? ಸಾಂಬಾರ್ ಬೇಳೆ ಬೇಳೆ? ಸಾಂಬಾರ್ ಸಾಂಬಾರ್ ಬೇಳೆನೇ ಬೇಳೆ ಅಂತಾರೆ ಇದೇನು ಬೇಳೆ ಅಂತಾರೆ ಮತ್ತೋಗ್ಬಿಟ್ಟಿದ್ದೀನಿ ನಮ್ಮನ್ನ ಕೇಳ್ತೀನಿ ನಾಳೆ ನಮ್ಮನ್ನ ಕೇಳೋ ನಾನು ಏನೋ ಗೊತ್ತಿಲ್ಲ ಅಂದರೆ ಸೊ ಇದ್ರದ್ದು ಒಡೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನನಗೆ ಇದು ಲೈಕ್ ಒಂದು ನಾಲ್ಕು ಅವರ್ ನೆನೆಸಬೇಕು ಸೊ ಇನ್ನು ಇವಾಗ ನೆನೆಸಿಟ್ಟಿದ್ರೆ ಒಂದು ನಾಲ್ಕು ಅವರಲ್ಲಿ ನೆನ್ಕೊಳುತ್ತೆ ಚೆನ್ನಾಗಿ ಸೊ ಅಷ್ಟೊತ್ತಿಗೆ ನಾನು ನಿಮಗೆ ತೋರಿಸ ಲೈಕ್ ಫೀಸ್ ಎಷ್ಟು ಎಷ್ಟೆಲ್ಲ ಕಟ್ಟಿದ್ದೀನಿ ಅಂತ ತೋರಿಸಿ ಆಮೇಲೆ ಬಂದು ಮಾಡ್ಕೊಬೋದು ನನ್ನ ವಡೆನಾ ಸೊ ನಾನು ಒಬ್ಳಿಗೆ ಅಲ್ವಾ ಒಬ್ಳಿಗೆ ಒಂದು ಸ್ವಲ್ಪ ಹಾಕೊತೀನಿ ಇದು ಎಷ್ಟು ಹಾಕ್ತೀವೋ ಇದು ಬೇಳೆನೂ ಅಷ್ಟೇ ವಡೆ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕೊತೀನಿ ಏನು ಇಷ್ಟ ಇಷ್ಟಪಡ್ತೀನಿ ಅಂದರೆ ನಾನು ಎಷ್ಟು ಒಂದು ಸಬ್ಜೆಕ್ಟ್ ಕಟ್ತಾ ಇದ್ದೀನೋ ಇದೇ ಸ ಇದೇ ಅಮೌಂಟು ಎಲ್ಲ ಕಾಲೇಜಲ್ಲಿ ಇರುತ್ತೆ ಅಂತ ಏನಿಲ್ಲ ಏಕೆಂದರೆ ಒಂದೊಂದು ಕಾಲೇಜಲ್ಲಿ ಕಮ್ಮಿ ಇರುತ್ತೆ ನನಗಿಂತ ಒಂದೊಂದು ಕಾಲೇಜಲ್ಲಿ ನನಗಿಂತ ಜಾಸ್ತಿ ಇರುತ್ತೆ ಒಂದು ಸಬ್ಜೆಕ್ಟ್ಗೆ ಅದಕ್ಕೆ ಒಂದೇ ಥರ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಕಾಲೇಜಲ್ಲೂ ಯು ಎಸ್ ಅಲ್ಲಿ ಏಕೆಂದರೆ ಇಂಡಿಯಾದಲ್ಲೇ ಬೇರೆ ಸ್ಟೇಟಲ್ಲಿ ಬೇರೆ ಲೈಕ್ ಕಾಲೇಜಲ್ಲಿ ಒನ್ ಇಯರ್ಗೆ ಕೋರ್ಸಿಗೆ ಕಮ್ಮಿ ಇರುತ್ತೆ ಅಂದರೆ ಬ್ಯಾಂಗ್ಳೂರಿಗೆ ಬಂದರೆ ಅದು ಜಾಸ್ತಿ ಇರುತ್ತೆ ಅದೇ ಥರನೂ ಇಲ್ಲಿ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ಗೆ ಹೋದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯೇಷನ್ ಆಗ್ತಾ ಇರುತ್ತೆ ಫೀಸ್ ಎಲ್ಲ ಅದಾದಮೇಲೆ ನಾನು ನನ್ನ ಕಾಲೇಜಲ್ಲಿ ಒನ್ ಸಬ್ಜೆಕ್ಟ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಚಾರ್ಜ್ ಮಾಡ್ತಾರೆ ಸೊ ಒಂದು ಸಬ್ಜೆಕ್ಟ್ಗೆ ನಾನು ಹೇಳ್ತಾ ಇರೋದು ಹೋಲ್ ಅಲ್ಲ ಹೋಲ್ ಸೆಮಿಸ್ಟರ್ ಅಂದರೆ ಹೋಲ್ ಇಯರ್ಗೆಲ್ಲ ಒಂದು ಸಬ್ಜೆಕ್ಟ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಚಾರ್ಜ್ ಮಾಡ್ತಾರೆ ಮತ್ತು ಇನ್ನು ನಾನು ಬೇರೆ ಕಾಲೇಜಲ್ಲಿ ನೋಡಿದ್ದೀನಿ ತ್ರೀ ತೌಸಂಡ್ ಡಾಲರ್ಸ್ ಚಾರ್ಜ್ ಮಾಡ್ತಾರೆ ಒಂದು ಸಬ್ಜೆಕ್ಟ್ಗೆ ಸೊ ಡಿಪೆನ್ಸ್ ಆಗ್ತಾಯಿದ್ದೀನಿ ಸೊ ನಾನು ಜನ್ವರಿಯಿಂದ ಮೇಗೆ ಎಷ್ಟು ಕಟ್ತಾ ಇದ್ದೀನಿ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಜನ್ವರಿಯಿಂದ ಮೇಗೆ ಆಲ್ಮೋಸ್ಟ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಸೆವೆನ್ ಡಾಲರ್ಸ್ ಕಟ್ತಾ ಇದ್ದೀನಿ ಸೊ ಇಂಡಿಯನ್ ರುಪೀಸ್ಗೆ ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟ್ ಮಾಡಿ ನಾನು ಅಲ್ಲಿ ಹಾಕಿರ್ತೀನಿ ಸೊ ಅವ್ರು ಏನೇನು ಚಾರ್ಜ್ ಮಾಡ್ತಾರೆ ಅಂದರೆ ಅವರು ಇನ್ಶೂರೆನ್ಸ್ಗೆ ನಮ್ಮ ಲೈಕ್ ಸ್ಟೂಡೆಂಟ್ ಇನ್ಶೂರೆನ್ಸು ಚಾರ್ಜ್ ಮಾಡ್ತಾರೆ ಯಾಕಂದರೆ ನಾವು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸು ಕಂಪಲ್ಸರಿ ಇನ್ಶೂರೆನ್ಸ್ ಇರಲೇಬೇಕು ನಮಗೆ ಸೊ ಇಲ್ಲ ಅಂದರೆ ಆಮೇಲೆ ಕಾಲೇಜು ಕ್ರೈಟೀರಿಯಾಸ್ ಬೇರೆ ಥರ ಇರುತ್ತೆ ನಾವು ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಇಂಡ್ಯಾದಿಂದನೇ ಇನ್ಶೂರೆನ್ಸ್ ತಂದ್ಬಿಡೋಣ ಇಲ್ಲೆಲ್ಲ ಯೂಸ್ ಆಗುತ್ತೆ ಅಂತ ಆದರೆ ಆ ಇಂಡಿಯಾದಲ್ಲಿರೋ ಇನ್ಶೂರೆನ್ಸ್ಗೆ ಲೈಕ್ ಕಾಲೇಜ್ ಒಂದು ಸ್ವಲ್ಪ ಕ್ರೈಟೀರಿಯಾಸ್ ಕೊಡ್ತಾರೆ ಸೊ ಈ ಕ್ರೈಟೀರಿಯಾಸ್ ಫಿಲ್ ನಿಮ್ಮ ಇನ್ಶೂರೆನ್ಸ್ ನೀವು ಪರ್ಟಿಕ್ಯುಲರ್ ಇಂಡಿಯಾದಿಂದ ಏನಾರ ತೊಗೊಂಡ್ಬರ್ತೀರಾ ಅಂದರೆ ಈ ಎಲ್ಲ ಇನ್ಶೂರೆನ್ಸ್ ಕವರೇಜ್ ಆಗಿದ್ರೆ ನಿಮ್ಮ ಅಲ್ಲಿ ಓಕೆ ಇಲ್ಲ ಅಂದರೆ ಬೇಡ ಅಂತಾರೆ ಸೊ ಅದು ಯಾವುದು ಕವರೇಜ್ ಆಗೋಲ್ಲ ಯಾಕಂದರೆ ಅವರು ಎಷ್ಟೊಂದು ಇನ್ಶೂರೆನ್ಸ್ ಏನು ಕ್ರೈಟೀರಿಯಾಸ್ ಇಟ್ಟಿರ್ತಾರೆ ಅದ್ಯಾ ಇನ್ಶೂರೆನ್ಸ್ ಕಂಪ್ನಿ ಅಷ್ಟೊಂದೆಲ್ಲ ಇನ್ಶೂರೆನ್ಸ್ ಕ್ರೈಟೀರಿಯಾಸ್ ಫುಲ್ಫಿಲ್ ಮಾಡೋಲ್ಲ ಏನೋ ಒಂದು ಅದರಲ್ಲಿ ಐದಾರು ಫುಲ್ಫಿಲ್ ಮಾಡಿರ್ತಾರೆ ಇವ್ರು ಒಂದು ಹತ್ತು ಕೇಳಿರ್ತಾರೆ ಒಂದು ಐದಾರು ಫಿಲ್ ಫುಲ್ಫಿಲ್ ಮಾಡಿರ್ತಾರೆ ಅಷ್ಟೇ ಸೊ ಆ ಇನ್ಶೂರೆನ್ಸ್ ಕಂಪಲ್ಸರಿ ಹಾಕ್ತಾರೆ ನೋಡಿ ನಮಗೆ ನನಗೆ ಈ ಸತಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟೂ ಡಾಲರ್ಸ್ ತರ್ಟಿ ಫೈವ್ ಸೆನ್ಸ್ ಇನ್ಶೂರೆನ್ಸೇ ಹಾಕಿದ್ದಾರೆ ಓ ಮೈ ಗಾಡ್ ನಾನು ಏನು ಯೂಸೇ ಮಾಡೋಲ್ಲ ಸುಮ್ಮನೆ ಸೆವೆನ್ ಹಂಡ್ರೆಡ್ ಆಗಿ ದಂಡ ಕಟ್ತೀನಿ ಆದಮೇಲೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂತೆ ಫಾರ್ಟಿ ಡಾಲರ್ಸು ಟೆಕ್ನಾಲಜಿ ಫೀಸ್ ಅಂತೆ ಏನೇನು ಫೀ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಏನು ಸುಮ್ಮನೆ ದುಡ್ಡು ಹಾಕಿದ್ದಾರೆ ಸೊ ಟೋಟಲ್ ಎಷ್ಟಾಯಿತು ಈ ವ ಈ ಸೆಮಿಸ್ಟರ್ಗೆ ನಾನು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಂಡ್ ತರ್ಟಿ ಸೆವೆನ್ ಡಾಲರ್ಸ್ ಕಟ್ಟಿದ್ದೀನಿ ಕಟ್ಟಿದ್ದೀನಲ್ಲ ಕಟ್ಟಬೇಕು ಇನ್ನೂ ಕಟ್ಟಿಲ್ಲ ಸೊ ಅದಾಯಿತು ಆಮೇಲೆ ನಾನು ಲಾಸ್ಟ್ ಇಯರ್ ಎಷ್ಟು ಕಟ್ಟಿದೆ ಅಂದರೆ ಟೋಟಲ್ ಹೇಳ್ತೀನಿ ಸೊ ಟೋಟಲ್ ಟೋಟಲ್ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ಡಾಲರ್ಸ್ ಕಟ್ಟಿದ್ದೀನಿ ಸ್ಪ್ರಿಂಗಲ್ಲಿ ಲಾಸ್ಟ್ ಇಯರ್ ಸ್ಪ್ರಿಂಗಲ್ಲಿ ಸೊ ಆ ಸ್ಪ್ರಿಂಗ್ ಆದಮೇಲೆ ಸಮ್ಮರಲ್ಲೂ ಕ್ಲಾಸಸ್ ತೊಗೊಂಡಿದ್ದೆ ಲಾಸ್ಟ್ ಇಯರು ಸೊ ಅದಕ್ಕೆ ಎಷ್ಟು ಕಟ್ಟಿದ್ದೀನಿ ಅಂದರೆ ಸಮ್ಮರ್ ಕ್ಲಾಸಸ್ಸು ಆವಾಗ ನಿಮ್ಮ ಚಾಯ್ಸ್ ನೀವು ಲೈಕ್ ತ್ರೀ ಸಬ್ಜೆಕ್ಟ್ಸ್ ತೊಗೊತೀರಾ ಫೋರ್ ಸಬ್ಜೆಕ್ಟ್ಸ್ ತೊಗೊತೀರಾ ಟೂ ಸಬ್ಜೆಕ್ಟ್ಸ್ ತೊಗೊತೀರಾ ಅದು ನಿಮ್ಮ ಚಾಯ್ಸು ಸೊ ನಾನು ತ್ರೀ ಸಬ್ಜೆಕ್ಟ್ಸ್ ತೊಗೊಂಡಿದ್ದೆ ಆ ತ್ರೀ ಸಬ್ಜೆಕ್ಟ್ಸ್ಗೆ ನಾನು ನೋಡಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟಿ ಡಾಲರ್ಸ್ ಕಟ್ಟಿದ್ದೀನಿ ಓಂ ಮೈ ಗಾಡ್ ಅಷ್ಟು ಕಟ್ಟಿದ್ದೀನಿ ಇಷ್ಟೊಂದು ದುಡ್ಡು ಇಂಡಿಯಾದಲ್ಲಿ ಅಂದರೆ ಓ ಮೈ ಗಾಡ್ ಮೇಲೆ ನಾನು ಫಾಲ್ ಸೆಮಿಸ್ಟರ್ ಅಂದರೆ ಫಾಲ್ ಸೆಮಿಸ್ಟರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಆಗಸ್ಟ್ ಎಂಡಿಂಗ್ ಇಂದ ಆಮೇಲೆ ಡಿಸೆಂಬರ್ ಸೊ ಆ ಫಾಲ್ ಸೆಮಿಸ್ಟರ್ ಅಲ್ಲಿ ಎಷ್ಟು ಕಟ್ಟಿದ್ದೀನಿ ಅಂದರೆ ಸೆವೆನ್ ತೌಸಂಡ್ ಹಂಡ್ರೆಡ್ ಅಂಡ್ ಏಯ್ಟಿ ನೈನ್ ಡಾಲರ್ಸ್ ನಂಗೆ ಅಡುಗೆ ಡಾಲರ್ಸ್ ಸೆವೆನ್ ತೌಸಂಡ್ ಸಿಕ್ಸ್ ಥೌಸಂಡ್ ಅಂದ್ರೆ ಇಷ್ಟೊಂದೆಲ್ಲ ಕಟ್ಟಿದ್ದೀನ ಅಂತ ಇನ್ನೂ ಬ್ಯಾಲೆನ್ಸ್ ಇದೆಯಾ ಫಾಲ್ದು ನಾನು ಎಲ್ಲ ಕಟ್ಟಿದ್ದೀನಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ಬ್ಯಾಲೆನ್ಸ್ ಹೆಂಗೆ ಬಂತು ಇಲ್ಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ ಫೋರ್ ಸ್ಪ್ರಿಂಗ್ ಪ್ರೆಸೆಂಟ್ ನಡೀತಾ ಇರೋದು ಸೊ ಪ್ರೆಸೆಂಟ್ ಏನು ಕಾ ಕ್ಲಾಸಸ್ ತೊಗೊಂಡಿದ್ದೀನೋ ಸೆವೆನ್ ತೌ ಏಯ್ಟ್ ತೌಸಂಡ್ ಡಾಲರ್ಸ್ ಕಟ್ಟಬೇಕು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ತರ್ಟಿ ಸೆವೆನ್ ಡಾಲರ್ಸ್ ತರ್ಟಿ ಫೈವ್ ಸೆಂಟ್ಸ್ ನನ್ನ ಫ್ರಸ್ಟೇಷನ್ ಎಷ್ಟಿದೆ ಅಂತ ಅಷ್ಟಿದೆ ಕಟ್ತೀನಿ ಕಟ್ತೀನಿ ಆಮೇಲೆ ಸಮರಲ್ ಕ್ಲಾಸಸ್ ತೊಗೊಂಡಿದ್ದೀನಿ ಒಂದೆರಡು ಕ್ಲಾಸಸ್ಸು ಸೊ ನೋಡಿ ಟೂ ಕ್ಲಾಸಸ್ಗೆ ಫೈವ್ ತೌಸಂಡ್ ಸೆವೆಂಟಿ ಡಾಲರ್ಸ್ ಹಾಕಿದ್ದಾರೆ ಸೊ ಸಮ್ಮರಲ್ಲಿ ಇನ್ಶೂರೆನ್ಸ್ ಇರೋಲ್ಲ ಅದಕ್ಕೆ ಇನ್ಶೂರೆನ್ಸ್ ಅಮೌಂಟ್ ಹಾಕಿರಲ್ಲ ಹಾಕಿಲ್ಲ ಇಲ್ಲಿ ಸೊ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒನ್ ಸಬ್ಜೆಕ್ಟ್ ಆಗುತ್ತೆ ಸೊ ಟೂ ತೌಸಂಡ್ ಫೈ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಆಯಿತು ಸೆವೆಂಟಿ ಡಾಲರ್ಸ್ ಏನಕ್ಕೋ ಲೈಕ್ ಟೆಕ್ನಾಲಜಿ ಫೀಸಾ ಏನೋ ಅಂತ ಹಾಕಿದ್ದಾರೆ ಅನಿಸುತ್ತೆ ಇಲ್ಲಾಂದರೆ ಟ್ವೆಂಟಿ ಡಾಲರ್ಸ್ ಏನೋ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಡಾಲರ್ಗೇನು ಕಮ್ಮಿ ಸೆಮಿಸ್ಟರ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಫೈವ್ ಮಂತ್ಸ್ ಒನ್ ಸೆಮಿಸ್ಟರು ಸೊ ಜನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಸೊ ಮೇವರೆಗೂ ನೀವೇನು ಸಬ್ಜೆಕ್ಟ್ಸ್ ತೊಗೊತೀರೋ ಮಿನಿಮಮ್ ಕ್ರೆಡಿಟ್ಸ್ ನೈನ್ ಕ್ರೆಡಿಟ್ಸ್ ಆಗಿರಬೇಕು ಅಂದರೆ ಒಂದು ಸಬ್ಜೆಕ್ಟ್ ಬಂದು ತ್ರೀ ಕ್ರೆಡಿಟ್ಸ್ ಆಗಿರುತ್ತೆ ಸೊ ಅಲ್ಲಿಗೆ ನೀವು ತ್ರೀ ಸಬ್ಜೆಕ್ಟ್ ಮಿನಿಮಮ್ ಕಂಪಲ್ಸರಿ ನೀವು ಈ ಫೈವ್ ಮಂತ್ಸಿಗೆ ತೊಗೊಂಡ್ಲೇಬೇಕು ಸೊ ಟೋಟಲ್ ಲೈಕ್ ಟ್ವೆಂಟಿ ಒನ್ ಸಬ್ಜೆಕ್ಟ್ಸ್ ನಾವು ಮುಗಿಸೋಂಗಿರ ಲೈಕ್ ಮುಗಿಸ್ಬೇಕು ಅಂತ ಅವರು ಹೇಳ್ತಾರೆ ಸೊ ಟೂ ಇಯರ್ಸಲ್ಲಿ ನಾವು ಟ್ವೆಂಟಿ ಒನ್ ಸಬ್ಜೆಕ್ಟ್ಸ್ನ ಮುಗಿಸ್ಬೇಕು ನೀವು ಸಮ್ಮರ್ ಬ್ರೇಕನ್ನು ತೊಗೊಬೋದು ಸಮ್ಮರ್ ಬ್ರೇಕ್ ತೊಗೊಂಡಿಲ್ಲ ಅಂದ್ರೂ ನಡೆಯುತ್ತೆ ಸರ್ತಿ ನೀವು ಬೇಗ ಏನಾರ ಮುಗಿಸ್ಬೇಕು ಅಂದ್ಕೊಂಡ್ರೆ ಸೊ ಇಟ್ಸ್ ಆಲ್ ಡಿಪೆಂಡೆಂಟ್ ಆನ್ ಯು ಆ್ಯಂಡ್ ಹೌ ಯು ಡೂ ಹೌ ಯು ಪರ್ಫಾರ್ಮ್ ಸೊ ಲೈಕ್ ನಾನು ಸಮ್ಮರ್ ಬ್ರೇಕ್ ತಗೊಂಡಿಲ್ಲ ಸೊ ಸೊ ಟೋಟಲ್ ಟೂ ಇಯರ್ಸ್ ಮಾಸ್ಟರ್ಸ್ಗೆ ಎಷ್ಟಾಗುತ್ತೆ ಅಂತ ನೋಡ್ಕೊಳೋಣ ಈಗ ಸೊ ಟೋಟಲ್ ಬರೋಬರಿ ಮೂವತ್ತಾರು ಸಾವಿರ ಡಾಲರ್ ಆಗುತ್ತೆ ಮೂವತ್ತಾರು ಸಾವಿರದ ಐದು ಡಾಲರ್ ಸೀರಿಯಸ್ಲಿ ಮತ್ತು ನಮ್ಮ ರೆಂಟು ಅಂತೆ ಅದು ಅಂತ ಇದಂತೆ ಎಷ್ಟು ಕಟ್ಟಿದ್ದೀನಿ ಮೈ ಗಾಡ್ ಲಿಟ್ರಲಿ ನನಗೆ ಶಿಬರ್ ಹೆಂಗಾಗ್ತಾ ಇದೆ ಲಿಟ್ರಲಿ ನೋಡಿ ಹಿಂಗೆ ಕೂದಲೆಲ್ಲ ನಿಂತ್ಕೊಳ್ತಾ ಇದೆ मई गाड मूव सवि डॉलर कटी दीन सीरियस्ली